ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಕಡಲೆಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಯುಗಾದಿ ಹಬ್ಬಕ್ಕೆ ಮಾಡ್ತಾರೆ, ಸೊ ನಾನು ಯುಗಾದಿ ಹಬ್ಬಕ್ಕೆ ಮಾಡಿದ್ದೆ. ಸೊ ಅದೇ ರೆಕಾರ್ಡ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನಿವಾಗ ಇಲ್ಲಿ ಆಲೂಗಡ್ಡೆ, ಬಟಾಣಿ, ಕಡಲೆಕಾಳು ನೆನೆಸಿಟ್ಕೊಂಡಿರೋದು, ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಬದನೆಕಾಯಿ, ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ಬದನೆಕಾಯಿ ಬದಲು ಬಾಳೆಕಾಯಿ ಕೂಡ ತೊಗೊಬೋದು ನೀವು. ಸೊ ನಾನಿಲ್ಲಿ ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟು ತರಕಾರಿನ ಕ್ಲೀನಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದು ಮಸಾಲೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಕಾಯಿ, ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಚಕ್ಕೆ ಲವಂಗ, ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಮಸಾಲೆ ಆಡಿಸ್ಕೊತೀನಿ. ಇವಾಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ, ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಎರಡು ಟೇಬಲ್ ಸ್ಪೂನು ಧನಿಯಾ ಪುಡಿ, ಎರಡರಿಂದ ಮೂರು ಸ್ಪೂನ್ ಹಾಕ್ಕೊತೀನಿ ಧನಿಯಾ ಪುಡಿ. ಮತ್ತು ಕಾಯಿ ತುರಿನ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಆರಕ್ಕಿಟ್ಬಿಟ್ಟು ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು, ನೆನೆಸಿಟ್ಕೊಂಡಿರೋ ಕಡಲೆಕಾಳು, ಬಟಾಣಿ, ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಇನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಈಗ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ತರಕಾರಿಗೆಲ್ಲ ಉಪ್ಪು ಇಡಲಿ ಅಂತ ನಾನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಉರಿಯೋ ಟೈಮಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಸಾಲೆನೆಲ್ಲ, ಈ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಗೊಜ್ಜು ಥರ ಬರಬೇಕಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಉಪ್ಪೆಲ್ಲ ಮೊದಲೇ ಹಾಕಿದ್ದೀನಲ್ಲ, ಸೊ ಉಪ್ಪು ಮತ್ತೆ ನಾನು ಹಾಕಲ್ಲ. ಇದನ್ನು ಒಂದು ಎರಡರಿಂದ ಮೂರು ವಿಷಿಲು, ಎರಡು ವಿಷಿಲ್ ಸಾಕು, ಮೂರು ವಿಷಿಲ್ ಹಾಕ್ಸ್ಬಿಟ್ರೆ ತರಕಾರಿ ಫುಲ್ಲು ಬೆಂದೋಗ್ಬಿಡುತ್ತೆ, ಸೊ ಎರಡು ವಿಷಿಲ್ ಸಾಕು. ನಾನು ಎರಡು ವಿಷಿಲ್ ಕೂಗಿಸ್ಕೊಂಡೆ, ಎರಡು ವಿಷಿಲ್ ಆಗಿದೆ, ಈಗ ಆರಿದೆ ನೋಡಿ. ಕಡಲೆಕಾಳು ಗೊಜ್ಜು ಈ ಯುಗಾದಿಗೆ ಮಾಡಿದ್ದೀನಿ ನಾನು. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ, ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.